ಚಿಕ್ಕಮಗಳೂರು ಡಿಸ್ಟ್ರಿಕ್ ತರೀಕೆರೆ ತಾಲೂಕಲ್ಲಿ ನಾವು ಅಳಿಯೂರು ಗ್ರಾಮದಲ್ಲೂ ನಮ್ಮ ತೋಟಕ್ಕೆ ಕೆರಾನ್ 3 ವರ್ಷದಿಂದ ಕೆರಾನ್ ಔಷಧಿಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. 1 ಲೀಟ್ರ್ ಬಾಸನ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ಕ್ಯಾನಿಗೆ. ಅರ್ಧ ಲೀಟ್ರ್ ಬಾಫು, ಬಾಸು ಬೇರುಗಳ ಡೆವಲಪ್ಮೆಂಟಿಗೆ, ಬಿಳಿ ಬೇರುಗಳ ಡೆವಲಪ್ಮೆಂಟಿಗೆ ಒಂದು ಎಲ್ಲ ಸ್ಮೂತ್ ಮಾಡಿಕೊಡುತ್ತೆ. ಬಾಫು ಹೂವು ಮತ್ತು ಕಾಯಿಗಳನ್ನ ಯೂಸ್ ಮಾಡಿಕೊಡುತ್ತೆ. ಅರ್ಧ ಲೀಟ್ರ್ ಬಾಫು ಲೆಮನ್ ಯೂಸ್ ಮಾಡ್ತಾ ಇದ್ದೀವಿ, ಲೆಮನ್ ವಾಟರ್ನ ಮ್ಯಾನೇಜ್ಮೆಂಟ್ ಮಾಡಿಕೊಡುತ್ತೆ. ಅರ್ಧ ಲೀಟ್ರ್ ಒಂದು ಎರಲಿಗೆ ಚಿಕನ್ 100 ml 100 ml ಚಿಕನ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ರ್ಯಾಪಿಡ್ ಆ್ಯಂಡ್ ಪೌಡ್ರನ್ನ ನಿನ್ನೆ ಬೆಲ್ಲದ 2 ಕೆಜಿ ಬೆಲ್ಲದ ನೀರಲ್ಲಿ ನೆನೆ ಹಾಕ್ಬಿಟ್ಟು ಇದಕ್ಕೆ ಸೇರಿಸಿದ್ವಿ ಮುಂಚಿತವಾಗಿ. 1 ಲೀಟ್ರ್ ಮೈಕ್ರೋನ್ಯೂಟ್ರಿಯಂಟ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಲೀಟ್ರ್ ಮೈಕ್ರೋನ್ಯೂಟ್ರಿಯಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇದು 3 ವರ್ಷಗಳಿಂದ, ಸುಮಾರು 3 ವರ್ಷಗಳಿಂದ ಕೆರಾನ್ ಯೂಸ್ ಮಾಡ್ತಾ ಇದ್ದೀವಿ. ಸಚಿನ್ ಕಪೂರ್ ಸರ್ ಸದಸ್ಯ ಅವ್ರನ್ನ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು 80 ತೆಂಗಿನ ಅಡಿಕೆ ಮರಗಳನ್ನು ನಾವು ಕಡಿಬೇಕಂತ ಪರಿಸ್ಥಿತಿ ಬಂದಿತ್ತು, 85 ಮರಗಳನ್ನ. ಅದರಲ್ಲಿ ಈ ಔಷಧಿ ಯೂಸ್ ಮಾಡಿದ ನಂತರವಾಗಿ ನಮಗೆ ಸುಮಾರು 60 ಫಸಲು ಕೊಟ್ಟಿದೆ. 80 ಸಹ ಸತ್ತೋಗುತ್ತೆ ಅನ್ನೋ ಮೂಮೆಂಟಲ್ಲಿದ್ದಾಗ ನಾವು ಯೂಸ್ ಮಾಡಿದಾಗ ಕೇವಲ 3 ಮಾತ್ರ ಹೋಗಿ 82 ಗಿಡಗಳು ಮಾತ್ರ ಚೆನ್ನಾಗಿ ಆರೋಗ್ಯ ಹೋಗಿದ್ದಾವೆ. ಅದರಲ್ಲಿ 60 ವರ್ಷ ಫಸಲು ಬಿಟ್ಟಿದ್ದಾವೆ. ನೀವು ಕಾಣ್ಬೋದು ಇಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೀವಿ, ರೆಡ್ ಮಾರ್ಕ್ ಮಾಡಿರೋ ಮರಗಳಲ್ಲಿ. ರೆಡ್ ಮಾರ್ಕ್ ಮಾಡಿದ್ದೀವಿ, ರೆಡ್ ಮಾರ್ಕ್ ಮಾಡಿರೋದೆಲ್ಲ ನಾವು ಹಿಂದೆ ಈ ಮರಗಳು ಈ ಥರ ರೆಡ್ ಮಾರ್ಕ್ ಮಾಡಿದ್ದೀವಿ, ರೆಡ್ ಮಾರ್ಕ್ ಮಾಡಿದ ಮರಗಳು ಹಿಂದಿನ 3 ವರ್ಷದಿಂದ ಅಬ್ಸರ್ವೇಷನ್ ಸೇರಿರುತ್ತೆ. ಈ ಮರಗಳೆಲ್ಲ ಸಾಹಿತ್ಯ ನಮ್ಮ ಮೂಮೆಂಟಲ್ಲಿ ಇದ್ದಾಗ ಮಾಡಿದ್ದೀವಿ. ಈಗ ಇದು ಚೆನ್ನಾಗಿ ನಮಗೆ ಒಳ್ಳೆ ಉತ್ತಮವಾದ ರಿಸಲ್ಟ್ ಫಲಿತಾಂಶವನ್ನು ಕೊಡ್ತಾ ಇದೆ ನೋಡಿರಿ. ಇದು ರೆಡ್ ಮಾರ್ಕ್ 3 ವರ್ಷಗಳಿಂದ ಗುರುತನ್ನು ತೋರಿಸ್ತಾ ಇದೆ, 3 ವರ್ಷದಿಂದ ಇದ್ದಂಥದ್ದು. ಅದರಲ್ಲಿ 60 ತುಂಬ ಉತ್ತಮವಾದ ಫಸಲು ಬಿಟ್ಟಿದ್ದಾವೆ. ಇನ್ನು 10 ಮರಗಳು ಫಸಲು ಬಿಟ್ಟಿಲ್ಲ, ಒಂದು 3 ಮರ ಮಾತ್ರ ಹೋಗಿದೆ. ಇನ್ನೆಲ್ಲ ಆರೋಗ್ಯ ಎಲ್ತಿ ಚೆನ್ನಾಗಿ ಬಂದಿದೆ.